good morning students welcome back to electrochemistry class in today's session we have to discuss variation of conductivity and molar conductivity with concentration of electrolyte so this is what we are going to discuss variation

ಆಫ್ ಎಲೆಕ್ಟ್ರೋಲೈಟ್ ಇದು ಹೊಸದಾಗಿ ಏನು ನಾವು ಚರ್ಚೆ ಮಾಡ್ತಿರೋ ವಿಷಯ ಅಲ್ಲ ಇದನ್ನು ಈಗಾಗಲೇ ನಾವು ಚರ್ಚಿಸಿದ್ದೀವಿ ಆದರೆ ಯಾವ ಎಡ್ಡಿಂಗ್ನಲ್ಲಿ ಕಂಡಕ್ಟೆನ್ಸ್ ಅನ್ನು ಜನರಲ್ ಎಡ್ಡಿಂಗ್ನಲ್ಲಿ ಫ್ಯಾಕ್ಟರ್ಸ್ ಆನ್ ವಿಚ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾಲಿಟಿಕ್ ಕಂಡಕ್ಟರ್ಸ್ ಡಿಪೆಂಡ್ ಅದರ ಅಡ್ಡಿನಲ್ಲಿ ಎರಡೂ ವಿಷಯಗಳನ್ನು ಸಮಗ್ರವಾಗಿ ಚರ್ಚಿಸಿದ್ದೀವಿ ಈಗ ನಾವು ಚರ್ಚಿಸಿರೋದು ಆ ಅಷ್ಟು ಅಂಶಗಳಲ್ಲಿ ಒಂದು ಅಂಶ ಯಾವುದು ಒಂದು ಅಂಶ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಇದು ನೆನಪಿದ್ರೆ ನಾನು ಈ ಅಂಶವನ್ನು ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಅಂತ ಸ್ಪಷ್ಟವಾಗಿ ಬರೆದಿದ್ದೆ ಸೊ ಅಯಾನುಗಳ ಸಾರತೆ ಆಧಾರದ ಮೇಲೆ ಕಂಡಕ್ಟಿವಿಟಿ ಕಂಡಕ್ಟಿವಿಟಿ ಅಂದರೆ ಏನು ವಾಹಕತ್ವ ಮತ್ತು ಮೋಲಾರ್ ಕಂಡಕ್ಟಿವಿಟಿ ಮೋಲಾರ್ ವಾಹಕತ್ವ ಹೇಗೆ ಬದಲಾಗುತ್ತದೆ ಅಥವಾ ಯಾವ ರೀತಿಯ ಸಂಬಂಧವನ್ನು ಹೊಂದಿದೆ ಸೊ ಈಗ ಒಂದೊಂದಾಗಿ ಉತ್ತರ ಹೇಳ್ಕೊಂಡು ಹೋಗೋಣ ವೇರಿಯೇಷನ್ ಆಫ್ ಕಪ್ಪ ಅಂಡ್ ಲ್ಯಾಂಬಾ ಎಮ್ ವಿತ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಮೊದಲನೇದೇನು ಕಪ್ಪ ಅಂಡ್ ಲ್ಯಾಮ್ಡಾ ಎಂ ವೇರಿ ವಿತ್ ಕಾನ್ಸಂಟ್ರೇಷನ್ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಸಾರತೆ ಬದಲಾದಂತೆ ಇವುಗಳು ಬದಲಾಗುತ್ತವೆ ಎಸ್ ದೇ ಚೇಂಜ್ ವಿತ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಸೊ ಒಂದು ಮಾರ್ಕಿಗೆ ಎಲ್ಲಾದರೂ ಕೇಳ್ಬೋದು ಬದಲಾಗುತ್ತಾ ಬದಲಾಗಲ್ವ ಅಂತ ಮೊದಲನೇ ಉತ್ತರ ಏನು ಬದಲಾಗುತ್ತದೆ ಈಗ ಬದಲಾಗುತ್ತೆ ಅಂದಮೇಲೆ ಯಾವ ರೀತಿ ಬದಲಾಗುತ್ತೆ ಅನುಲೋಮವಾಗಿ ಬದಲಾಗುತ್ತಾ ಅಂದರೆ ಡೈರೆಕ್ಟ್ಲಿ ಇದು ಹೆಚ್ಚಿದಂತೆ ಅದು ಹೆಚ್ಚುತ್ತಾ ಅಥವಾ ಸಾರತೆ ಹೆಚ್ಚಾದಂತೆ ಇವುಗಳು ಕಡಿಮೆ ಆಗುತ್ತಾ ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಹೇಗೆ ಹೇಳಿದ್ದೀನಿ ಕಪ್ಪ ಆ್ಯಂಡ್ ಲ್ಯಾಮ್ಡಾಯ್ ವೇರಿ ವಿತ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಈಗ ಹೆಚ್ಚುತ್ತಾ ಹೋದಂತೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅದನ್ನು ಹೇಳಬೇಕು ಅದಕ್ಕೆ ಮೊದಲನೇದಾಗಿ ಕಪ್ಪ ತಗೊಳ್ಳೋಣ ಕಪ್ಪ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಆಗ ಕಪ್ಪ ಏನಾಗುತ್ತೆ As concentration of the electrolyte increases, as concentration of the electrolyte increases, conductivity increases, kappa increases with increase in the concentration.

ಎರಡು ರೀತಿ ಇದೆ ಯಾವ್ಯಾವುದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವೀಕ್ ಎಲೆಕ್ಟ್ರೋಲೈಟ್ ಈ ಎರಡು ಎಲೆಕ್ಟ್ರೋಲೈಟ್ಸ್ ಕಪ್ಪ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಫಾರ್ ಬೋತ್ ಸ್ಟ್ರಾಂಗ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಫಾರ್ ಬೋತ್ ಸ್ಟ್ರಾಂಗ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಸೊ ಇದನ್ನು ಒಂದು ಮಾರ್ಕಿಗೆ ಕೇಳ್ಬೋದು ನಿಮ್ಮನ್ನು

Conductivity increases with increase in the concentration of electrolyte. Karana Kodi. Yen karana kodbeku. Conductivity and the re no tramagutribeku. This definition. Conductivity of a solution at a given concentration is conductance of one unit volume of solution placed between two platinum electrodes. ಆಫ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಂಡ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ ಯೂನಿಟ್ ಲೆಂತ್ ಇದರ ಒಟ್ಟು ಅರ್ಥ ಏನು ಕಂಡಕ್ಟಿವಿಟಿಯು ಯಾವುದರ ಮೇಲೆ ನಿರ್ಧರಿತವಾಗಿದೆ ಎಂದರೆ ಒಂದು ಯೂನಿಟ್ ವಾಲ್ಯೂಮ್ ದ್ರಾವಣದಲ್ಲಿ ಇರುವ ಅಯಾನುಗಳ ಸಂಖ್ಯೆಯ ಮೇಲೆ ಸೊ ಕಂಡಕ್ಟಿವಿಟಿ ಈಸ್ ಡ್ಯೂ ಟು ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ಒನ್ ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಯಾವುದೇ ಕಾನ್ಸಂಟ್ರೇಷನ್ ಇರ್ಬೋದು ಒಂದು ಯೂನಿಟ್ ವಾಲ್ಯೂಮ್ ಸೊಲ್ಯೂಷನ್ನಲ್ಲಿ ಎಷ್ಟು ಅಯಾನ್ಸ್ಗಳು ಇರುತ್ತವೋ ಅದರ ಮೇಲೆ ಕಂಡಕ್ಟಿವಿಟಿ ನಿರ್ಧರಿತವಾಗಿದೆ ಈಗ ನಾನೇನು ಹೇಳ್ತಾ ಇದ್ದೀನಿ ವೆನ್ ಅ ಇನ್ಕ್ರೀಸ್ ಕಾನ್ಸನ್ಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ವೆನ್ ಅ ಇನ್ಕ್ರೀಸ್ ಕಾನ್ಸನ್ಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಐ ವಿಲ್ ಬಿ ಇನ್ಕ್ರೀಸಿಂಗ್ ನಂಬರ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ As number of ions per unit volume increases, with increase in concentration conductivity also increases, with increase in concentration, with increase in concentration, concentration of electrolyte and विथ इनक्रीज इन कॉन्सट्रेशन अस्ट बरदू कॉन्सट्रेशन आफ् इलेक्ट्रोल अर्थम ऐन नंबर इन यूनिट वॉल्यूम सल्यूशन यूनिट वॉल्यूम आफ सल्यूशन इनक्रीस

ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಯೂನಿಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕಂಡಕ್ಟೆನ್ಸ್ ಯಾವ ಥರಿಂದ ಬರುತ್ತೆ ಅದರಲ್ಲಿರುವ ಅಯಾನ್ಗಳ ಕಾರಣದಿಂದ ಅಯಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ ಇಲ್ಲಿ ಕಂಡಕ್ಟೆನ್ಸ್ ಏನಂತ ಹೇಳ್ತೀವಿ ಕಂಡಕ್ಟಿವಿಟಿ ಆದ್ದರಿಂದ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಅಯಾನ್ಸ್ ಇನ್ ಯೂನಿಟ್ ವಾಲ್ಯೂಮ್ ಇದು ಯಾವ್ದರಿಂದ ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಸೊ ಈ ಪ್ರಶ್ನೆಗಳನ್ನು ಕೇಳ್ಬೋದು

ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಜೊತೆ ಬದಲಾಗುತ್ತೆ ಅಂತ ಹೇಳಿದ್ದೀವಿ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಈಗ ಹೇಳಬೇಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬದಲಾಗುತ್ತೆ ಕಂಡಕ್ಟಿವಿಟಿ ಆದರೆ ಹೆಚ್ಚಾಗುತ್ತೆ ಯಾವುದ್ರ ಜೊತೆಗೆ ಕಾನ್ಸಂಟ್ರೇಷನ್ ಜೊತೆಗೆ ಮೋಲಾರ್ ಕಂಡಕ್ಟಿವಿಟಿಯು ಕಾನ್ಸಂಟ್ರೇಷನ್ ಜೊತೆ ಬದಲಾಗುತ್ತೆ ಸ್ಥಿರವಾಗಿರೋಲ್ಲ ಬದಲಾಗುತ್ತೆ ಯಾವ ರೀತಿ ಬದಲಾಗುತ್ತೆ ಅದನ್ನು ಹೇಳಬೇಕು ಇದನ್ನು ನೀವು ನೋಟ್ ಮಾಡ್ಕೊಂಡಿದ್ರೆ ನಾನು ಮುಂದಿನ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಸೊ ಲೆಟ್ ಮಿ ಜಸ್ಟ್ ಗೆತ್ ದ ಬೋರ್ಡ್ ಕ್ಲಿಯರ್ a modern statement number they molar conductivity lambda m molar conductivity decreases with increase in the concentration of electrolyte with increase.

ಎಲೆಕ್ಟ್ರೋಲೈಟ್ನ ಕಾನ್ಸಂಟ್ರೇಷನ್ ಹೆಚ್ಚಾದಂತೆ ಮೋಲಾರ್ ಕಂಡಕ್ಟಿವಿಟಿ ಕಡಿಮೆ ಆಗುತ್ತಾ ಹೋಗುತ್ತದೆ ಯಾಕೆ ಹೇಗೆ ಇದನ್ನು ನಾವು ಅರ್ಥೈಸ್ಕೊಳ್ಬೇಕು ಈಗ ಮೋಲಾರ್ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಏನು ಬರೆದಿದ್ದೀವಿ ಕಪ್ಪ ಡಿವೈಡೆಡ್ ಬೈ ಸಿ ಇಲ್ಲೇ ಸಿಕ್ಕೋಯ್ತು ನಿಮ್ಗೆ ಗುತ್ರ ಅಲ್ವಾ ಸೊ ಈ ಎಕ್ಸ್ಪ್ರೆಷನ್ ಪ್ರಕಾರ ಏನು C increases, it decreases. ಡಿಕ್ರೀಸಸ್ ಸಿ ಇನ್ಕ್ರೀಸಸ್ ಇಟ್ ಡಿಕ್ರೀಸಸ್ ಇಲ್ಲಿ ಮತ್ತೊಂದಿದೆ ಇನ್ಕ್ರೀಸಸ್ ಕಪ್ಪಾ ಶುಡ್ ಇನ್ಕ್ರೀಸ್ ಸಿ ಇನ್ಕ್ರೀಸಸ್ ಕಪ್ಪಾ ಶುಡ್ ಇನ್ಕ್ರೀಸ್ ಬಟ್ ಆಸ್ ಸಿ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್ ಇದರರ್ಥ ಏನು ಸಿ ಹೆಚ್ಚಾಗುವುದರಿಂದ ಕಂಡಕ್ಟಿವಿಟಿ ಹೆಚ್ಚಾಗುತ್ತೆ ಆದರೆ ಅದಕ್ಕಿಂತಲೂ ಹೆಚ್ಚು ಪರಿಣಾಮ ಮೋಲಾರ್ ಕಂಡಕ್ಟಿವಿಟಿ ಮೇಲಾಗುತ್ತೆ ಸೊ ಆಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಆಗೋಯ್ತಲ್ವಾ ನೇರವಾಗಿದೆ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಎಕ್ಸ್ಪ್ರೆಷನ್ ಇನ್ನೂ ಒಂದು ರೀತಿ ಬರ್ದಿದ್ದೀವಿ ಏನದು ಲ್ಯಾಂಬ ಎಕ್ವಲ್ಸ್ ಕಪ್ಪಾ ಇಂಟು ವಿ ಈಸ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಮೀಟರ್ ಕ್ಯೂಬ್ ಈಗ ಕಾನ್ಸಂಟ್ರೇಷನ್ ಇಲ್ಲ ವಾಲ್ಯೂಮ್ ಇದೆ ಕಾನ್ಸಂಟ್ರೇಷನ್ ವಾಲ್ಯೂಮ್ ಆರ್ ಇನ್ ವರ್ಸ್ ಆಫ್ ಈಚ್ ಅದರ್ ಕಾನ್ಸಂಟ್ರೇಷನ್ ಹೆಚ್ಚಾಯಿತು ಅಂದರೆ ವಾಲ್ಯೂಮ್ ಕಡಿಮೆ ಆಯಿತು ವಾಲ್ಯೂಮ್ ಅಂತ ಇಲ್ಲಿ ಏನಾಗುತ್ತೆ ಡೆನ್ಸಿಟಿ ಐ ಮೀನ್ ಡೈಲ್ಯೂಷನ್ ಅಂತ ಇಟ್ಕೊಳ್ಳೋಣ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಡೈಲ್ಯೂಷನ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಸೊ ಈಗ ನಾನು ಈ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅನ್ನೋದನ್ನು ಡೈಲ್ಯೂಷನ್ನಲ್ಲಿ ಹೇಳ್ತೀನಿ ಸೊ ಯಾವ ರೀತಿಯಾಗಿ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಈ ಇನ್ಕ್ರೀಸ್ ಅನ್ನೋದಕ್ಕೆ ಈ ರೀತಿ ಆರೋ ಮಾರ್ಕ್ ಬರ್ಕೊಳ್ತೀವಿ ಬಹಳಷ್ಟು ಜನ ನಾವು ರೀಚರ್ಸಲ್ಲೇ ಈ ರೀತಿ ಉಪಯೋಗಿಸ್ತೀವಿ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಇದು ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಡೈಲ್ಯೂಷನ್ ಅಂದರೆ ಏನು ಯಾವುದಾದ್ರೂ ಒಂದು ದ್ರಾವಣವನ್ನು ತಗೊಂಡು ಅದನ್ನು ಡೈಲ್ಯೂಟ್ ಮಾಡ್ತಿದ್ದೀವಿ ಅಂದರೆ ನಾವು ಅದರ ಸಾಲ್ವೆಂಟನ್ನು ಹೆಚ್ಚಿಸ್ತಿದ್ದೀವಿ ಅಂತ ಸಾಲ್ವೆಂಟ್ ಹೆಚ್ಚಾಗ್ತಿರೋದ್ರಿಂದ ಅದರ ಸಾರತೆ ಕಡಿಮೆ ಆಗುತ್ತೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ ಸೊ ಆಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಈಗ ನಾನು ಕಾನ್ಸಂಟ್ರೇಷನ್ ಅನ್ನೋ ಜಾಗದಲ್ಲಿ ಡೈಲ್ಯೂಷನ್ ತರ್ತೀನಿ ಆಸ್ ಲ್ಯಾಂಬಡಾ ಮೋ ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಇಲ್ಲಿಗೆ ಡೈಲ್ಯೂಷನ್ ತಂದ್ಬಿಡ್ತೀನಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯಿತು ಅಂದರೆ ಡೈಲ್ಯೂಷನ್ ಏನಾಯ್ತು ಡೈಲ್ಯೂಷನ್ ಕಡಿಮೆ ಆಯಿತು ಸರಿನಾ ಸೊ ಡಿಸ್ ಡಿಕ್ರೀಸಸ್ ಅದನ್ನೇ ಉಲ್ಟಾ ಹೇಳಬೇಕು ಅಂದರೆ ಅಥವಾ ಇದಕ್ಕೆ ಅನ್ವಯಿಸಿ ಹೇಳಬೇಕು ಅಂದ್ರೆ ಸೋ ಲ್ಯಾಪ್ಡಾ m ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ಈಗ ಬರೀತೀನಿ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ದಟ್ ಈಸ್ ಇನ್ಕ್ರೀಸ್ ಇನ್ ಡೈಲ್ಯೂಷನ್ ಅಷ್ಟೇne ವಿತ್ Dilution that is increase in dilution. Are molar conductivity decreases with increase in concentration? Molar conductivity increases with increase in dilution. They are acting in opposite direction. So E statement it couldn't explain what a trimod. No dilution nano increase martini. Dilution increase. Dilution increase. कंडक्टिविटी डिक्रीज ಆಗಬೇಕು ಈ ಸಂದರ್ಭದಲ್ಲಿ 몰ার कंडक्टिविटी ಯಾಕೆ ಹೆಚ್ಚாகுತ್ತೆ ಅಂದ್ರೆ ದ ಡಿಕ್ರೀಸ್ ಇನ್ कंडक्टिविटी इज मोर ದಾನ್ ಕಾಂಪನ್ಸೆಟೆಡ್ ಬೈ ಇನ್ಕ್ರೀಸ್ ಇನ್ वॉल्यूम ಆಫ್ ದ ಸೊಲ್ಯೂಷನ್ ಇನ್ಕ್ರೀಸ್ ಇನ್ वॉल्यूम ಆಫ್ ದ ಸೊಲ್ಯೂಷನ್ ಕಂಟೇನಿಂಗ್ 1 mole of electrolyte and hence molar conductivity increases. So, How does conductivity vary with concentration? How does conductivity vary with concentration? As concentration increases, conductivity increases. Ide in how does conductivity vary with dilution? As dilution increases, conductivity decreases.

ड्रीज आलवा डैल्यूशन बरियोणलूशन इनक्रीज्यूशन इनक्रीज क्रीजस् डौन अर्ड मार्ग ड्रीजस् इले बरि आसल्यूशन इनक्रीज एरू कड़े इनक्रीज तोल डूशन इनक्रीजस् ಏನಾಗಬೇಕು ಲಂ ಇನ್ಕ್ರೀಸಸ್ ಒಂದು ಟೇಬಲ್ ರೀತಿ ಇದು ನೆನಪಲ್ಲಿಟ್ಕೊಳ್ಳಿ ಸೊ ಈ ಎಲ್ಲ ಡಿಸ್ಕಷನ್ ಇಲ್ಲಿಗೆ ಬರ್ದಿದ್ದೀನಿ ಈಗ ನಾವು ಚರ್ಚಿಸಬೇಕಾಗಿರುವ ಮುಂದಿನ ವಿಷಯಕ್ಕೆ ಹೋಗಬೇಕು ಇದನ್ನೇ ಮುಂದುವರಿಸಿಕೊಂಡು ಆ ವಿಷಯಕ್ಕೆ ನಾವು ಲಿಂಕ್ ಮಾಡಬಹುದು ಹೇಗೆ Let me take a solution, an electrolyte solution. So, on the electrolyte solution, let us consider an electrolyte solution. Consider an electrolyte solution. Electrolyte solution. Yen Martha Hokti nano i will be increasing dilution i will be increasing dilution and i will be decreasing concentration so as dilution increases or bracketenol no concentration decreases As dilution increases, Yenagate Lambda M increases, but differently for strong and weak electrolytes. Differently for strong and ವೀಕ್ ಎಲೆಕ್ಟ್ರೋಲೈಟ್ಸ್ ನೆನಪಿಟ್ಕೊಳ್ಳಿ ಇದನ್ನು ಒಂದು ಡಿಫ್ರೆನ್ಸ್ ಬರ್ಕೊಳ್ಬೋದು ಕಂಡಕ್ಟಿವಿಟಿಗೆ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ಎರಡಕ್ಕೂ ಒಂದೇ ರೀತಿ ವ್ಯತ್ಯಾಸ ಆಗುತ್ತೆ ಮೋಲಾರ್ ಕಂಡಕ್ಟಿವಿಟಿಗೆ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ವ್ಯತ್ಯಾಸದಲ್ಲೂ ಒಂದು ಸ್ಥಮನಾಗಿರೋದಿಲ್ಲ ಬೇರೆ ಬೇರೆ ಇರುತ್ತೆ ಹೆಚ್ಚು ವ್ಯತ್ಯಾಸ ಕಡಿಮೆ ವ್ಯತ್ಯಾಸ ಈ ರೀತಿ ಇರುತ್ತೆ ಸೊ ಈಗ ನಾವು ತೊಗೊಂಡಿರೋದನ್ನು ಆ್ಯಸ್ ಡೈಲ್ಯೂಷನ್ ಇನ್ಕ್ರೀಸಸ್ ಬ್ರಾಕೆಟ್ನಲ್ಲಿ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ಲ್ಯಾಬ್ಡಯಮ್ ಇನ್ಕ್ರೀಸಸ್ ಡಿಫರೆಂಟ್ಲಿ ಫಾರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸ್ ಈಗ ಈ ಪಾಯಿಂಟ್ನ ಸದ್ಯಕ್ಕೆ ಬದಿಗಿಡೋಣ ಈಗ ನಾನು ಮಾಡಬೇಕಾಗಿರೋದೇನು ಡೈಲ್ಯೂಷನ್ನ ಇನ್ಕ್ರೀಸ್ ಮಾಡ್ತಾ ಇರ್ತೀನಿ ಡೈಲ್ಯೂಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ವೆನ್ ಕಾನ್ಸಂಟ್ರೇಷನ್ ಅಪ್ರೋಚಸ್ ಝೀರೋ

एम इज लिमिटिंग मोलार कंडक्टिविटी लिमिटिंग मोलार कंडक्टिविटी सिंबल के मोलार कंडक्टिविटी लैमडा एम बट लैमडा एम वेन कॉन्संट्रेशन अप्रोच ಈಸ್ ಕಾಲ್ಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ದ ಸಿಂಬಲ್ ಈಸ್ ಲ್ಯಾಮ್ಡಾ ಎಂ ಕಾನ್ಸಂಟ್ರೇಷನ್ ಏನಾಗ್ತಿದೆ ಶೂನ್ಯದ ಹತ್ತಿರ ಹೋಗ್ತಾ ಇದೆ ಶೂನ್ಯ ಅಲ್ಲ ಶೂನ್ಯದ ಕಡೆಗೆ ಹೋಗ್ತಾ ಇದೆ ಅದರಿಂದ ಇಲ್ಲಿ ಝೀರೋ ಅಂತ ತೋರಿಸ್ತೀನಿ ಸೊ ದಿಸ್ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಸೊ ವಾಟ್ ಈಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೋಲಾರ್ ಕಂಡಕ್ಟಿವಿಟಿ ವೆನ್ ಕಾನ್ಸನ್ಟ್ರೇಷನ್ ಅಪ್ರೋಚಸ್ ಝೀರೋ ಈಸ್ ಕಾಲ್ಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಕಾನ್ಸಂಟ್ರೇಷನ್ ಆರ್ ಕಂಡಕ್ಟಿವಿಟಿ ವೆನ್ ಆರ್ ಸಾರಿ ಮೋಲಾರ್ ಕಂಡಕ್ಟಿವಿಟಿ ವೆನ್ ಕಾನ್ಸಂಟ್ರೇಷನ್ ಅಪ್ರೋಚಸ್ ಝೀರೋ ಈಸ್ ಕಾಲ್ಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಯಾವ ರೀತಿ ಬದಲಾಗುತ್ತೆ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಕಾನ್ಸಂಟ್ರೇಷನ್ ಜೊತೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಇದನ್ನು ತಿಳಿಸಲಿಕ್ಕೆ ನಮಗೊಂದು ಸಮೀಕರಣ ಇದೆ ಈಕ್ವೇಷನ್ ಇದೆ ಅದನ್ನು ಬರೆದು ಅದರ ಎಕ್ಸ್ಪ್ಲನೇಷನ್ ಮಾಡೋಣ ಸೊ ಎಷ್ಟು ಕ್ಲಿಯರ್ ಆಗಿದೆ ನಿಮಗೆ ಮುಂದಿನ ಒಂದು ಇದಕ್ಕೆ ಈಗ ಹೋಗೋಣ ಸಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ವಾಟ್ ಇಸ್ ದ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಲ್ಯಾಮ್ಡಾ ಎಂ ಈಕ್ವಲ್ಸ್ लामद नाट एम मैनस् इंटू स्क्वेर रूट आफ सी एक्सप्रेस हकल अन्न सगर्क्वेशन अरतरे सो दिसब हकल अन्गर इक्वेशन ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ ಅದರಿಂದ ಈ ಹೆಸರು ಮೇಲೆ ಪ್ರಶ್ನೆಗಳನ್ನು ನಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳೋದು ತಪ್ಪಾಗುತ್ತೆ ಕೇಳೋಲ್ಲ ಆದರೆ ಇದರ ಹೆಸರು ಇದು ಡಿ ಬೈ ಹಕ್ಕಲ್ ಒಂದು ಸಾಗರಿ ಈಕ್ವೇಷನ್ ಡಿ ಬೈ ಅಂದರೆ ನಿಮಗೆಲ್ಲ ಪರಿಚಿತವಾಗಿರುವಂಥ ಹೆಸರು ಇಟ್ ಈಸ್ ಯೂಸ್ಡ್ ಆಸ್ ಎ ಯೂನಿಟ್ ಫಾರ್ ದ ಕ್ವಾಂಟಿಟಿ ಡೈಪೋಲ್ ಮೊಮೆಂಟ್ ಅಲ್ವಾ ಸೊ ದಟ್ ಈಸ್ ವಾಟ್ ವಿ ನೋ ಅಬೌಟ್ ಹಕ್ಕಲ್ ಅಂತ ಹೇಳಿದರೆ ಹಕಲ್ಸ್ ರೂಲ್ ಆರೋಮ್ಯಾಟಿಸಿಟಿ ಆಫ್ ಎ ಮಾಲಿಕ್ಯೂಲ್ ಅದನ್ನು ಅಲ್ಲಿ ಡಿಫೈನ್ ಮಾಡ್ತೀವಿ ಅನ್ಸಾಗರ್ ಅಂದರೆ ನಮಗೆ ಓದಿಲ್ಲ ನಾವು ಸೊ ಈ ಎಕ್ಸ್ಪ್ರೆಷನ್ನಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಮತ್ತು ಕಾನ್ಸಂಟ್ರೇಷನ್ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಹೊಂದಿದೆ ಸೊ ಈ ಎಕ್ಸ್ಪ್ರೆಷನ್ನ ಗ್ರಾಫಿಕಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸೊ ವೆನ್ ಐ ರೆಪ್ರೆಸೆಂಟ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಗ್ರಾಫ್ ಐ ಗೆಟ್ ಡಿಫರೆಂಟ್ ಕರೂಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್ ಅವುಗಳಿಗೆ ಬೇರೆ ಬೇರೆ ಆಗಿರುತ್ತೆ ಈಗ ಮೊದಲನೇದು ಏನ್ ಮಾಡ್ಕೊಳ್ಳೋಣ ಒಂದು ಎಲೆಕ್ಟ್ರೋಲೈಟ್ ಇದನ್ನು ಬರೆಯೋಣ ಇಲ್ಲಿ ಎಂ ಎಂ ಯೂನಿಟ್ ಏನ್ ಹೇಳಿದ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೂಲ್ ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಸ್ಕ್ವೇರ್ ರೂಟ್ ದಟ್ ಇಸ್ ಸಿ ಟು ದಿ ಪವರ್ ಹಾಫ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಯೂನಿಟ್ ಏನು ಮೋಲ್ ಅಲ್ವಾ ಪರ್ ಲೀಟರ್ ಕಾನ್ಸಂಟ್ರೇಷನ್ ಈಸ್ ಸೋ ಮೆನಿ ಮೋಲ್ಸ್ ಪರ್ ಲೀಟರ್ ಇದಕ್ಕೂ ಕೂಡ ಟು ದಿ ಪವರ್ ಹಾಫೇ ಬರುತ್ತೆ ಯಾಕಂದ್ರೆ ಇದೇನಿದೆ ಅದರದೇ ಬರುತ್ತಲ್ವಾ ಸೊ ಹೀಗೆ ಇನ್ಕ್ರೀಸ್ ಆಯಿತು ಇಲ್ಲಿದೆ ಇನ್ಕ್ರೀಸ್ ಸೊ ನೋಡಿ ಈ ಕಡೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಈ ಕಡೆ ಮೂವ್ ಆದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಸೊ ಇಷ್ಟನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಸೊ ಈಗ ನಾನು ಇದಕ್ಕೆ ಒಂದು ವ್ಯಾಲ್ಯೂ ಕೊಟ್ಕೊಂಡು ಬಿಡೋಣ ಸುಮಾರು ಇಲ್ಲಿ ಕೊಟ್ಟರು ವ್ಯಾಲ್ಯೂನ ಇದು ಸ್ಕೇಲ್ ಮಾಡೋ ಹಾಗಿಲ್ಲ ಆದರೂ ಕೂಡ ಇಲ್ಲೊಂದು ವ್ಯಾಲ್ಯೂ ಬರ್ಕೊಳ್ಳೋಣ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಲ್ಲೇ ಬರೀಬೇಕು ನಾನು ಸೊ ಅದೇ ರೀತಿ ಇಲ್ಲಿ ಝೀರೋ ಪಾಯಿಂಟ್ टू जीरो पॉइंट फोर फॉर् स्ट्रांग एलेक्ट्रोल मोलार कंडक्टिविटी ऐन विसंट्रेशन कड़म आगते अदे विथ डैल्यूशन इनक्रीज आगते सो इनक्रीज इन मोलार कंडक्टिविटी फॉर स्ट्रांग एलेक्ट्रोल स्लो सो आद्र ಐ ಗೆಟ್ ಎ ಕರು ಲೈಕ್ ದಿಸ್ ಸೊ ಇದನ್ನು ಹೀಗೆ ಬರುತ್ತೆ ದಿಸ್ ಈಸ್ ಫಾರ್ ಕೆ ಸಿ ಎಲ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೊ ಈ ರೀತಿ ಬಂತಲ್ವಾ ಈಗ ಈ ಕರು ನಾನು ಎಕ್ಸ್ಟ್ರಾಪುಲೇಟ್ ಮಾಡ್ತೀನಿ ಅಂದರೆ ಇಲ್ಲಿಂದ ಇದಕ್ಕೆ ವಿಸ್ತರಿಸ್ತೀನಿ ಹೀಗೆ ವಿಸ್ತರಿಸಿದಾಗ ಇಲ್ಲಿ ಇದು ಇಂಟರ್ಸೆಪ್ಟ್ ಮಾಡುತ್ತೆ ದಿಸ್ ಇಸ್ ಕಾಲ್ಡ್ ಇಂಟರ್ಸೆಪ್ಟ್ ಮತ್ತೆ ಇದಕ್ಕೊಂದು ಸ್ಲೋಪ್ ಕೂಡ ಸಿಗುತ್ತಲ್ವಾ ನನಗೆ ಸ್ಲೋಪ್ ಸಿಗುತ್ತಲ್ವಾ ಸ್ಲೋಪ್ ಈಕ್ವಲ್ಸ್ ಇಲ್ಲಿ ಇಂಟರ್ಸೆಪ್ಟ್ ಮತ್ತೆ ಸ್ಲೋಪ್ ನಾನು ಕಂಡುಹಿಡಬಹುದು ಈಗ ಇಲ್ಲಿಗೆ ಬರೋಣ ಇದು ಯಾವ ಫಾರ್ಮ್ನಲ್ಲಿದೆ ಅಂತ ಹೇಳಿದ್ರೆ ವೈ ಈಕ್ವಲ್ಸ್ ರೈಟ್ ಎಮ್ ಎಕ್ಸ್ ಪ್ಲಸ್ ಸಿ ಇದು ಸಿ ಇದು ಮೈನಸ್ ಎಮ್ ಇಂಟು ಎಕ್ಸ್ ಎಕ್ಸ್ ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಯಾವುದನ್ನು ಬರಿತೀನಿ ಅದು ಎಕ್ಸ್ ವೈ ಅಂದರೆ ವೈ ಆಕ್ಸಿಸ್ನಲ್ಲಿ ಯಾವ್ದು ಬರೀತೀನಿ ಅದು ವೈನಲ್ಲಿ ಯಾವ್ದು ಬರ್ದಿದ್ದೀನಿ ಲ್ಯಾಮ್ಡಾ ಎಮ್ ಬರ್ದಿದ್ದೀನಿ ಎಕ್ಸ್ನಲ್ಲಿ ಯಾವ್ದು ಬರ್ದಿದ್ದೀನಿ ಸ್ಕ್ವೇರ್ ರೂಟ್ ಆಫ್ ಸಿ ಆವಾಗ ಎ ಏನಾಗುತ್ತೆ ಎಮ್ ಆಗುತ್ತೆ ಆದರೆ ಎಂ ಏನಾಗುತ್ತಿಲ್ಲಿ ಮೈನಸ್

ಹೇಗೆ ಎನ್ ಎ ಸಿ ಎಲ್ ಎನ್ ಎಲೆಕ್ಟ್ರೋಲೈಟ್ ಏನೆಲ್ಲ ಫಿಕ್ಸ್ ಆಗಿರಬೇಕು ಸಾಲ್ವೆಂಟ್ ಯಾವುದು ಅಂತ ಗೊತ್ತಿರಬೇಕು ಯಾವ ಟೆಂಪರೇಚರ್ ಅಂತಲೂ ಗೊತ್ತಿರಬೇಕು ಎನ್ ಎ ಸಿ ಎಲ್ ಏನು ಕೊಡುತ್ತೆ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ನೆಕ್ಸ್ಟ್ ಎಮ್ ಜಿ ಸಿ ಎಲ್ ಟು ಎಮ್ ಜಿ ಟು ಪ್ಲಸ್ ಪ್ಲಸ್ ಟು ಸಿಎಲ್ ಮೈನಸ್ ನೆಕ್ಸ್ಟ್ ಇನ್ನೊಂದು ಬೇರೆ ಬರ್ಕೊಂಡು ಬಿಡೋಣ ಇದ್ರ ಜೊತೆಗೆ ಎಂ ಜಿ ಎಸ್ ಬರ್ಕೊಳ್ಳೋಣ ಏನ್ ಕೊಡುತ್ತೆ ಎಂ ಜಿ ಟು ಪ್ಲಸ್ ಪ್ಲಸ್ ಎಸ್ ಟು ಮೈನಸ್ ಸೊ ಎ ಬೆಲೆ ಮೇಲೆ ಇದು ಯಾವ ರೀತಿ ಪ್ಲಸ್ 1 plus 1 minus c l minus therefore it is 1 is to 1 type mgcl 2 m g 2 plus plus c l minus Other in that, this is 2 is to 1 type nature or type of the electrolyte and thalidina ali m g s 4 2 is to 2 this is 2 is to 2

ಆ್ಯಂಡ್ ಸ್ಲೋಪ್ ಇಸ್ ಈಕ್ವಲ್ ಟು ಮೈನಸ್ ಎದು ಒಂದೊಂದು ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗಾಯಿತು ಅದರ ಮೇಲೆ ಏನು ಅನ್ನೋದು ನಿಲ್ ವಿಸ್ತರಿಸಿದ್ದೀವಿ ಈಗ ಇನ್ನೊಂದು ಕೇಸಿದೆ ವೀಕ್ ಎಲೆಕ್ಟ್ರೋಲೈಟಿಗೆ ಬೇರೆ ಇರುತ್ತೆ ಅಂತ ಹೇಳಿದೀನಲ್ವಾ ಯಾವ ರೀತಿ ಬೇರೆ ಆಗಿರುತ್ತೆ ಅನ್ನೋದು ನಿಲ್ಲಿ ತೋರಿಸ್ಬಿಡೋಣ ಸೊ ಈಗ ಇದಿಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಈ ಜಾಗದಲ್ಲಿ ನಾನು ಬರಿತೀನಿ ಈ ಗ್ರಾಫ್ನ ಉಳಿಸ್ಕೊಳ್ತೀನಿ ಯಾಕೆ ಅಂತ ನಿಮ್ಗೆ ಆಮೇಲಿಂದ ಅರ್ಥ ಆಗುತ್ತೆ

ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ದೀನಿ ಹಾಗಿದ್ರೆ ಇದು ವೀಕ್ ಎಲೆಕ್ಟ್ರೋಲೈಟ್ಗೆ ಬರೆಯೋದು ಸೊ ಇಲ್ಲಿ ಏನಿರಬೇಕು ಲ್ಯಾಂಬಾ ಎಮ್ ಯೂನಿಟ್ ಏನು ಸಿ ಮಂತ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಗ್ರಾಫ್ನೇ ನಾ ತೊಗೊಂಡಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ ಸೊ ಈಗ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಸಿ ಯೂನಿಟ್ ಏನು ಮೋಲ್ ಪರ್ ಲೀಟರ್

ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ದ ಡಿಕ್ರೀಸ್ ಇನ್ ಮೋಲಾರ್ ಕಂಡಕ್ಟಿವಿಟಿ ಈಸ್ ಸ್ಟೀಪ್ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ ಇಲ್ಲಿ ಜಾಸ್ತಿ ಇರೋದು ಹೀಗೆ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಇತ್ತು ಇಲ್ಲಿ ಈ ರೀತಿ ಇದೆ ಇಷ್ಟು ವ್ಯತ್ಯಾಸವನ್ನು ಚೆನ್ನಾಗಿ ಗಮನಿಸಬೇಕು ನೀವು ಈ ಎರಡು ಗ್ರಾಫ್ನ ಸ್ವಲ್ಪ ಕ್ವಿಕ್ ಆಗಿ ಬರ್ಕೊಳ್ಳಿ ಈ ಗ್ರಾಫ್ ಬರ್ಕೊಂಡ್ಮೇಲೆ ಮುಂದಕ್ಕೆ ಹೋಗೋಣ ನಾವು ಸೊ ಈಗ ಈ ಗ್ರಾಫ್ ಬರ್ಕೊಂಡ್ವಿ ಅಲ್ವಾ ಇದು ಯಾತಿ ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಯಾವುದು ಎಲೆಕ್ಟ್ರೋಲೈಟ್ ಇಲ್ಲಿ ಬರ್ಕೊಳ್ತೀನಿ ಅಸಿಟಿಕ್ ಆಸಿಡ್ ವೀಕ್ ಎಲೆಕ್ಟ್ರೋಲೈಟ್ ರಾಕೆಟ್ನಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ನೋಡಿ ಈಗ ಈ ಇಟ್ಕೊಂಡು ನಾನು ಇಂಟರ್ಸೆಪ್ಟ್ ಕಂಡುಹಿಡಲಿಕ್ಕೆ ಸಾಧ್ಯನಾ ಎಲ್ಲೂ ಇದು ವೈ ಆಕ್ಸಿಸ್ ಇಂಟರ್ಸೆಪ್ಟ್ ಮಾಡೋದೇ ಇಲ್ವಲ್ಲ ಎಷ್ಟು ದೂರ ಎಕ್ಸ್ಟೆಂಡ್ ಮಾಡಿದರು ಮತ್ತೆ ಏ ಬೆಲೆ ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸ್ಲೋಪ್ ಆಗ್ತಾ ಇಲ್ಲ ಸೊ ಐ ಕ್ಯಾನ್ ನಾಟ್ ಡಿಟಮೈನ್ ಕ್ಯಾನ್ ನಾಟ್ ಡಿಟಮೈನ್ ್ ಇದು ಇಂಪಾರ್ಟೆಂಟ್ ನಮಗೆ ಇಲ್ಲಿ ಲ್ಯಾಮ್ಡಾ ನಾಟ್ ಎಮ್ನ ಯಾವ ರೀತಿ ಡಿಫೈನ್ ಮಾಡ್ತಾ ಇದ್ದೆ ಇದನ್ನ ಎಕ್ಸ್ಟ್ರಾಪುಲೈಟ್ ಮಾಡಿ ಇಂಟರ್ಸೆಪ್ಟ್ ಸಿಕ್ ಸಿಕ್ತಿತ್ತು ಆದರೆ ಇಲ್ಲಿ ಮಾಡಲಿಕ್ಕೆ ಆಗೋಲ್ಲ ಹಾಗಿದ್ದರೆ ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಮೋಲಾರ್ ಕಂಡಕ್ಟಿವಿಟಿ ಅಟ್ ಝೀರೋ ಕಾನ್ಸಂಟ್ರೇಷನ್ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗೋದು ಕೋಲ್ ರ್ಯಾಶ್ ಲಾ ಮುಖಾಂತರ ಸೊ ಆ ಕಾರಣದಿಂದ ನಾವು ಕೋಲ್ ರ್ಯಾಶ್ ಲಾನ ಓದ್ತೀವಿ ಸೊ ಈಗ ಇಷ್ಟನ್ನು ನೆನಪಲ್ಲಿಟ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ಕೋಲ್ ರ್ಯಾಶ್ ಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ವಾಚಿಂಗ್ ಯೂಟ್ಯೂಬ್ ಕ್ಲಾಸಸ್ ಆರ್ಗನೈಸ್ಡ್ ಬೈ ಮೈಸೂರು ಡಿಸ್ಟ್ರಿಕ್ಟ್ ಪಿ ಯು ಕೆಮಿಸ್ಟ್ರಿ ಲೆಕ್ಚರರ್ಸ್ ಫೋರಮ್ subscribe the channel like the video and share the information with your friends and make the best use of this opportunity thank you have a good day